ನೋಡಿ ಸಿಂಗಲ್ ಕಾಫ್ ಪ್ಯಾನಲ್ ಲೈನ್ ಇದೆ ಬಾಂಡಿಂಗ್ ಮಾಡ್ತಾ ಇರೋದು ಕಾಫ್ ರಿಮೂವ್ ಮಾಡ್ತಾ ಇದ್ದಾರೆ ಪಿಸಿಬಿ ಸೈಡ್ ಈ ವಾಟರ್ ಡ್ಯಾಮೇಜ್ ಆಗಬಾರದು ಅಂತ ಕಾಫ್ ಮೇಲೆ ಗ್ಲೂ ಹಾಕಿರೋದನ್ನ ಹೀಟ್ ಮಾಡಿ ತೆಗಿತಿದ್ದಾರೆ ಗ್ಲಾಸ್ ಸೈಡ್ ಕಾಫ್ ಐಸ್ ರಿಮೂವ್ ಮಾಡ್ತಿದ್ದಾರೆ ನೋಡಿ ಹೋಗಿರೋ ಕಾಫ್ ಅದು ಶೂ ಮೇಡಮ್ ಮೂವತ್ತು ಐತೆ ಒಬ್ರು ಹಾಕನಲ್ಲ ಅಂದ್ರೆ ಒಂದು ದಿವಸ ಮಾಡಿ 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 ಈಗ ಗ್ಲಾಸ್ ಸೈಡ್ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ACF ಟೇಪ್ ಹಾಕ್ತಿದ್ರೆ ಗ್ಲಾಸ್ ಸೈಡ್ 1.5 mm ACF ಟೇಪ್ ಅಲ್ಲಿ ಡಸ್ಟ್ ಇದೆಯಾ ಅಂತ ಚೆಕ್ ಮಾಡಿ ಸ್ಟಿಕ್ ಸಪೋರ್ಟಿವ್ ಅಲ್ಲಿ ACF ಟೇಪ್ ನ ಗ್ಲಾಸ್ ಸ್ಟಿಕ್ ಮಾಡ್ತಿದ್ದಾರೆ ಇವಾಗ ಎಕ್ಸ್ಪೋರ್ಟ್ ಕ್ಲೀನ್ ಮಾಡ್ತಿದ್ದಾರೆ ಕೆಮಿಕಲ್ ಯೂಸ್ ಮಾಡ್ದಲ್ಲ G450 ಹಂಗೆ ಅಸಿಟೋನಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ PCB ಸೈಡ್ ACF ಟೇಪ್ 2 mm ACF ಟೇಪ್ ಹಾಕಿ ಇಟ್ಕೊಂಡ್ರು ಎಲ್ಲ ಹೊಸ ಕಾಫ್ ಹಾಕ್ತಾರೆ ಇವರು ಹಳೆ ಕಾಫ್ನೇ ಕ್ಲೀನ್ ಮಾಡಿ ಬ್ರೋಕನ್ ಸೆಟ್ಟಿಂದ ಬಿಚ್ಚಿರೋ ಕಾಫ್ನ ಕ್ಲೀನ್ ಮಾಡಿ ಅದನ್ನೇ ಬಾಂಡಿಂಗ್ ಮಾಡ್ತಿದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಇವಾಗ PCB ಸೈಡ್ ಕ್ಲೀನ್ ಮಾಡ್ತಿದ್ದಾರೆ ಕಾಫ್ ಕ್ಲೀನಿಂಗು ಸ್ಪಾಂಜಲ್ಲಿ ಕ್ಲೀನ್ ಮಾಡ್ತಿರೋದು ಕಾಫ್ನ ಇವಾಗ ನೋಡಿ ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡ್ತಿದ್ದಾರೆ
ಡಸ್ಟ್ ಇದೆಯಾ ಅಂತ. ಫೈನಲ್ ಟಚ್ ಕೊಟ್ಬಿಟ್ಟು ಕಾಫ್ನ ಸೈಡ್ಗೆ ಇಟ್ಕೊಂಡಿದ್ದಾರೆ. ಇವಾಗ ಪ್ಯಾನಲ್ಗೆ ಕಾಫ್ನ ಅಲೈನ್ಮೆಂಟ್ ಮಾಡ್ತಿದ್ದಾರೆ. ಎ ಸಿ ಎಫ್ ಟೇಪ್ ಮೇಲೆ ಇರುತ್ತಲ್ಲ ಪ್ರೊಡಕ್ಟಿವ್ ಶೀಟ್, ಅದು ರಿಮೂವ್ ಮಾಡಿ ಎ ಸಿ ಎಫಲ್ಲಿ ಏನಾದ್ರು ಡಸ್ಟ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ. ನೋಡಿ ಅಲೈನ್ಮೆಂಟ್ ಮಾಡ್ತಿದ್ದಾರೆ ನೋಡಿ, ಕಾಫ್ ಐಸಿನ ಗ್ಲಾಸ್ ಸೈಡು. ಸ್ಟಿಕ್ಕಲ್ಲಿ ಅಲೈನ್ಮೆಂಟ್ ಮಾಡ್ತಿದ್ದಾರೆ. ಎರಡನ್ನು ಕವರ್ ಆಗೋ ಥರ ತೋರಿಸ್ತಾ ಇದ್ದೀನಿ ನೋಡಿ, ಅಲೈನ್ಮೆಂಟು ಕ್ಯಾಮ್ರಾದಲ್ಲಿ. ಎರಡು ಸೈಡು ಅಲೈನ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವಾಗ ಪ್ಯಾನಲ್ ಯಾವ ಥರ ಹ್ಯಾಂಡ್ಲು ಮಾಡ್ತಿದ್ದಾರೆ ನೋಡಿ. ಇವಾಗ ನೋಡಿ ಬಾಂಡಿಂಗ್ ಮಿಷಿನ್ಗೆ ಪ್ಯಾನಲ್ನ ಅಲೈನ್ಮೆಂಟ್ ಮಾಡ್ತಿದ್ದಾರೆ. ಇವಾಗ ಬಾಂಡಿಂಗ್ ಮಾಡ್ತಿದ್ದಾರೆ. ಫ್ರೀ ಬಾಂಡಿಂಗ್ ಮಾಡ್ತಿದ್ದಾರೆ. ಬಾಂಡಿಂಗ್ ಮಿಷಿನ್ ಬಂದು ಸೆಮಿ ಆಟೋಮೆಟಿಕ್ ಬಾಂಡಿಂಗ್ ಮಿಷಿನ್. ಬಾಂಡಿಂಗ್ ಕಂಪ್ಲೀಟ್ ಆಯಿತು. ನೋಡಿ ಯಾವ ಜಾಗದಲ್ಲಿ ಅಲೈನ್ಮೆಂಟ್ ಮಾಡಿದ್ರು ಅದೇ ಜಾಗದಲ್ಲಿ ಬಾಂಡಿಂಗ್ ಆಗಿದೆ. ಒಂದು ಚೂರು ಶಿಫ್ಟ್ ಆಗಿಲ್ಲ. ಸಿಂಗಲ್ ಕಾಫ್ ಪ್ಯಾನಲ್ಲು. ಇವಾಗ ಎಕ್ಸ್ಪೋರ್ಟ್ ಸೈಡು ಅಲೈನ್ಮೆಂಟ್ ಮಾಡ್ತಿದ್ದಾರೆ. ಇದನ್ನು ಅವ್ರ ಕಣ್ಣು ಶಾರ್ಪ್ ಇದೆ, ಅದಕ್ಕೋಸ್ಕರ ಅವರು ಡೈರೆಕ್ಟಾಗಿ ಅಲೈನ್ಮೆಂಟ್ ಮಾಡ್ತಿದ್ದಾರೆ. ನೀವು ಬೇಕಾದರೆ ಮೈಕ್ರೋಸ್ಕೋಪ್ ಸಪೋರ್ಟಿಂದ ಬೇಕಾದರೂ ನೀವು ಅಲೈನ್ ಮಾಡ್ಬೋದು. ಎಲ್ಲ ವಿಡಿಯೋದಲ್ಲೂ ನೋಡಿದ್ದೀರಾ, ಎಡಿಟಿಂಗ್ ಎಲ್ಲ ಮಾಡಿರ್ತಾರೆ. ಕಾಫ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ. ಹೊಸ ಹೊಸ ಐ ಸಿ ಎಲ್ಲ ಹಾಕಿರ್ತಾರೆ. ಇವ್ರು ಮಾತ್ರ ನಿಮ್ಮ ಮುಂದೆ ಬ್ರೋಕನ್ ಸೆಟ್ಟಲ್ಲಿ ಬಿಚ್ಚಿರೋ ಐ ಸಿನ ಕ್ಲೀನ್ ಮಾಡಿ ಬಾಂಡಿಂಗ್ ಮಾಡ್ತಿದ್ದಾರೆ. ಇವಾಗ ಪಿ ಸಿ ಬಿ ಸೈಡ್ ಬಾಂಡಿಂಗ್ ಆಗ್ತಾ ಇದೆ. ಹತ್ತು ನಿಮಿಷದಲ್ಲಿ ಬಾಂಡಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ನೋಡಿ
ಪ್ಯಾನಲ್ಗೆ ಸಿಗ್ನಲ್ ಕನೆಕ್ಟ್ ಮಾಡ್ತಿದ್ದಾರೆ. ನೋಡಿ, ಸಿಂಗಲ್ ಶಾಟಲ್ಲಿ ಸೆಮಿ ಆಟೋಮೆಟಿಕ್ ಮಿಷಿನಲ್ಲಿ ಸಿಂಗಲ್ ಕಾಫ್ ಪ್ಯಾನಲ್ ಓಕೆ ಮಾಡಿದ್ದಾರೆ. ಲೈನ್ ಇರೋದೆಲ್ಲ ಕ್ಲಿಯರ್ ಆಗಿದೆ ನೋಡಿ. ನೋಡಿ, ಪವನ ಅಂತ ಇವ್ರ ಹೆಸರು, ಬಗಲಗುಂಟೆಯಲ್ಲಿರೋದು ನೋಡಿ. ಓಕೆ ಆಗಿದೆ, ಲೈನ್ ಇದ್ದಿದ್ದು ತೋರಿಸ್ತಿದ್ದಾರೆ ನೋಡಿ. ಓಲ್ಡ್ ಕಾಫು, ಲೈನ್ ಇದ್ದಿದ್ದ ಕಾಫು ಪಕ್ಕದಲ್ಲೇ ಇಟ್ಟು ತೋರಿಸ್ತಿದ್ದಾರೆ ನಿಮಗೆ ಕ್ಲಿಯರಾಗಿ. ಏನೇ ಡೌಟ್ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಮಿಷಿನ್ ಬಂದು ಬಾಂಡಿಂಗ್ ಮಿಷಿನು ಸ್ಟಾರ್ವಿನ್ ಬಾಬು ಅವ್ರ ಹತ್ರ ಸಿಗುತ್ತೆ. ಬಾಂಡಿಂಗ್ ಮಿಷಿನ್ ನೋಡ್ಕೊಳ್ಳಿ. ಕಾಂಟ್ಯಾಕ್ಟ್ ಇಂಡಿಯಾ ಮಾರ್ಟಲ್ಲಿ ಸಿಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿ ಸ್ಟಾರ್ವಿನ್ ಎಂಟರ್ಪ್ರೈಸಸ್ ಅಂತ, ನೀವು ಕನೆಕ್ಟ್ ಇದಾಗ್ಬೋದು ಅವ್ರನ್ನ. ಇಲ್ಲಿದೆ ನೋಡಿ ಅವ್ರ ಮೊಬೈಲ್ ನಂಬರು.